ಗೈಸ್, ಐ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ಗೈಸ್, ಟೈಟಲ್ ತಮ್ಮಲ್ಲಿ ನೋಡಿರ್ತೀರ ಏನು ವಿಡಿಯೋ ಅಂತ ಅರ್ಥ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಸೊ ವಿಡಿಯೋ ಬಂದುಬಿಟ್ಟು 6K ಸ್ಪೆಷಲ್ ಅಂತ ಹೇಳಿದ್ದೀನಿ. ಸೊ 6K ಏನು ನಮ್ಮ ಚಾನಲಲ್ಲಿ ರೀಚ್ ಆಗಿದೆ, ಅದರಲ್ಲಿ ಕ್ರೆಡಿಟ್ಸ್ ಎಲ್ಲ ಸೇರಬೇಕಾಗಿರೋದು ನಿಮಗೆ, ಪ್ಲಸ್ ಅದ್ರ ಜೊತೆಗೆ ನನ್ನ ಪಾರಿವಾಳಗಳಿಗೆ ಕ್ರೆಡಿಟ್ಸ್ ಎಲ್ಲ ಸೇರಬೇಕಾಗಿರೋದು. ಸೊ ಇವ್ರನ್ನ ಇಟ್ಕೊಂಡೆ ನಾನು ಇಷ್ಟು 6K ಗಂಟೆ ರೀಚ್ ಮಾಡಿದ್ದೀನಿ ನನ್ನ ಚಾನಲ್ ಅಂತಂದರೆ ಆಲ್ಮೋಸ್ಟ್ ಆಲ್ ಇವರಿಂದನೇ. ಸೊ ನೆಕ್ಸ್ಟ್ ಬಂದು ಅಂದರೆ ನಾನು ಮಾಡಿರೋ ಎಫರ್ಟ್ಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು, ಅದೊಂದು ಕಡೆಯಿಂದ ಆ ಥರ ಹೇಳ್ಬೋದು. ಸೊ ಓಕೆ, ನಾನು ಅದೊಂದು ರೀತಿ ಮತ್ತು ತುಂಬ ಎಫೆಕ್ಟು ಇದು ಮತ್ತು ನೀವು ಕೊಟ್ಟಿದ್ದೀರ ಗೈಸ್, ತುಂಬ ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದೀರಾ. ನನಗೆ ವೀಡಿಯೋ ಮಾಡೋದು ನಿಲ್ಲಿಸ್ಬೇಕು ಅಂತ ಒಂದು ದಿವಸನೂ ಅನಿಸ್ಲಿಲ್ಲ. ಓಕೆನಾ, ಆ ರೀತಿಯಾಗಿ ಸಪೋರ್ಟ್ ಕೊಡ್ತಾ ಬಂದಿದ್ದೀರಾ ನನಗೆ, ಅದು ತುಂಬಾ ನನಗೆ ಖುಷಿ ಅನಿಸ್ತು. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ, ಒಂದು ಸ್ವಲ್ಪ ಒಂದು ಎರಡು ಮಾತು ಮಾತಾಡೋಣ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನನಗೇನು ಖುಷಿಯಾಗಿದೆ ಹೇಳೋಣ ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋ ಯಾರಿಗಾದರೂ ಬೋರಿಂಗು ಬೇಜಾರು ಅನಿಸ್ತಾ ಅಂದರೆ ಪರವಾಗಿಲ್ಲ, ಒಂದು ಲೈಕ್ ಹಾಕೊಂಡು ಹೋಗಿಬಿಡ್ರಿ. ಓಕೆನಾ, ಬೇರೆಯವರಾದರೂ ನೋಡ್ತಾರೆ ನೀವು ಒಂದು ಲೈಕ್ ಹಾಕಿದ್ರೆ ಅಷ್ಟೇ ಗೈಸ್. ಮತ್ತು ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ ಬ್ರೋ, ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ಫಸ್ಟ್ ವ್ಯೂ ಅಂತ ಕಮೆಂಟ್ ಹಾಕ್ತೀರಾ ಅಲ್ವಾ ನೀವು. ಸೊ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ ನಿಮಗೆ, ಸೊ ಕಮೆಂಟ್ ಹಾಕೋ ಬದಲು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಫಸ್ಟ್ ಲೈಕ್ ನೀವು ಹೊಡೆದ್ರ ಟಕ್ಕನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಇನ್ಸ್ಟಾಗ್ರಾಮ್ ಐ ಡಿ ನಾನು ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಮಗೆ, Prince07 ಅಂತ ಹೊಡೆದ್ರೆ ನಿಮಗೆ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಬೇಕು ಗೈಸ್. ಓಕೆನಾ, ನನಗೆ ಫಸ್ಟ್ ಲೈಕ್ ಯಾರು ಮಾಡಿರ್ತೀರ, ಫಸ್ಟ್ ಕಮೆಂಟ್ ಯಾರು ಮಾಡಿರ್ತೀರ, ಟಕ್ ಅಂತ ಒಂದು ಸ್ಕ್ರೀನ್ಶಾಟ್ ತಗೊಂಡು ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿದ್ರೆ ನಾನು ನಿಮಗೆ ಒಂಥರ ಸ್ಪೆಷಲಾಗಿ ಮೆಸೇಜ್ ಕೊಡ್ತೀನಿ ನಿಮಗೆ. ಓಕೆನಾ, ಸೊ ನಮಗಿನ ನೆಕ್ಸ್ಟು ಒಂದು ಸ್ಟೆಪ್ ಇರೋದೇನು ಅಂತಂದರೆ ಅದು ಬಂದ್ಬಿಟ್ಟು 10K ಗೈಸ್. ನನ್ನ ಡ್ರೀಮ್ ಇರೋದು 10K ನಾನು ರೀಚ್ ಮಾಡೇ ಮಾಡಬೇಕು ಅಂತ, ಒಂದು ವರ್ಷದಲ್ಲಿ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎರಡೆರಡು ವಾರಕ್ಕೆ ಒಂದೊಂದು 1000 ಸಬ್ಸ್ಕ್ರೈಬರ್ಸ್ ಗಂಟೆ ರೀಚ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ, ಮುಂದೆ ಯಾರ್ಯಾರು ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. 10K ರೀಚ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ, 6000 ಜನ ಏನು ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರೂ ಒಂದೊಂದು ಶೇರ್ ಹಾಕಿದ್ರು ಸಬ್ಸ್ಕ್ರೈಬ್ ಆಗೋಗುತ್ತೆ. ಸೊ ಶೇರ್ ಹಾಕಿ ಅಂದಿದ್ದೆ ನೀವು ಹಾಕೋದು, ಅದು ನಿಮಗೆ ಸ್ವಲ್ಪ ನಾನು ಕೆಲಸ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕಿಂತ ನೀವು ವಿಡಿಯೋ ನೋಡ್ತಿರಲ್ವಾ, ವಿಡಿಯೋ ನೋಡೋರೆಲ್ಲ ಒಂದು ಲೈಕ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ ನನಗೆ. ಸೊ ನೀವು ಇವಾಗ ಲೈಕ್ ಹಾಕ್ಕೊಂಡ್ರೆ ಆ ವಿಡಿಯೋ ಇದ್ದಿದ್ದು ಬೇರೆಯವ್ರಿಗೆ ರೀಚ್ ಆಗುತ್ತೆ ಗೈಸ್. ಓಕೆನಾ, ಅದು ನೀವು ದೊಡ್ಡ ಹೆಲ್ಪ್ ಮಾಡ್ದಂಗೆ ನಮ್ಮ ಚಾನಲ್ಗೆ. ಸೊ ವಿಡಿಯೋಗೊಂದು ಲೈಕ್ ಹಾಕ್ಕೊಂಡ್ರೆ, ಸೊ ಅದು ವಿಡಿಯೋ ಬಂದ್ಬಿಟ್ಟು ಬೇರೆಯವ್ರಿಗೆ ಸಜೆಷನಲ್ಲಿ ಹೋಗುತ್ತೆ, ಅವಾಗ ಅವರು ನೋಡ್ತಾರೆ ನಮ್ಮ ಚಾನಲ್ ಇಷ್ಟಪಟ್ಟರೆ ಅವರು ಸಬ್ಸ್ಕ್ರೈಬ್ ಹಾಕ್ಕೊತಾರೆ, ಅವಾಗ ಆದಷ್ಟು ಬೇಗ ನಾವು 10K ರೀಚ್ ಮಾಡ್ಕೋಬೋದು ಗೈಸ್. ಓಕೆನಾ, 6000 ಸಬ್ಸ್ಕ್ರೈಬರ್ಸೇ ಮುಗಿಸಿದೀವಿ ಅಂದರೆ ಇನ್ನು 4000 ಮುಗಿಸೋಕ್ಕೆ ಜಾಸ್ತಿ ಇದೇ ಇಲ್ಲ. ಸೊ ಅದು ನಿಮಗೂ ಗೊತ್ತು ಅಂದ್ಕೊಂಡಿದ್ದೀನಿ, ಇನ್ನು 4000 ರೀಚ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ಸೊ ಎಲ್ಲರಿಗೂ ಒಳ್ಳೊಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ನನಗಂತೂ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ, ಯಾರಿಗೇನು ಸಪೋರ್ಟ್ ಸಿಗ್ತಾ ಇದೆ ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ನನಗಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೂ ಹೋಗಲ್ಲ, ಆ ರೀತಿ ಸಪೋರ್ಟ್ ಕೊಡ್ತಾ ಇದ್ದೀರಾ. ಸೊ ಅದೇ ಗೈಸ್, ನಾನು ಹೇಳ್ತಾ ಇರೋದು ಲೈಕ್ ಹಾಕ್ಕೊಂಡ್ರೆ ಬೇರೆಯವ್ರಿಗೆ ವೀಡಿಯೋ ಸಜೆಷನಲ್ಲಿ ಹೋಗುತ್ತೆ. ಸೊ ಅಷ್ಟೇ. ಓಕೆ, ನಾನು ನೀವು ಯಾವ ರೀತಿ ಚಾನಲ್ಗೆ ಹೆಲ್ಪ್ ಮಾಡಬೇಕು ಅನ್ನೋದು ಅದೊಂದು ಸಿಂಪಲಾಗಿ ಹೇಳಿದ್ದೀನಿ ನಾನು ನಿಮ್ಗೆ ಇವಾಗ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ 6K ರೀಚ್ ಮಾಡಿರೋದಕ್ಕೆ ನನಗಂತೂ ತುಂಬ ಖುಷಿ ಆಗಿದೆ. ಸೊ 10K ರೀಚ್ ಮಾಡಿದ್ರೆ ಆಬ್ವಿಯಸ್ಲಿ ತುಂಬಾ ಖುಷಿಯಾಗುತ್ತೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಮೇಲೆ ನನಗೆ ನಂಬಿಕೆ ಇದೆ, ಎಲ್ಲರೂ ರೀಚ್ ಮಾಡ್ತೀರಾ ಆದಷ್ಟು ಬೇಗ. ದೆನ್ ನಾನು ಮಾಡೋ ವೀಡಿಯೋ ಮೇಲೆ ನನ್ನ ನಂಬಿಕೆ ಇದೆ. ಸೊ ಯಾವುದೇ ರೀತಿಯಾದ ಯೂಸ್ಲೆಸ್ ವೀಡಿಯೋಗಳನ್ನ ನಾನು ಯಾವತ್ತೂ ಮಾಡ್ತಾ ಇಲ್ಲ. ಸೊ ಯೂಸ್ಫುಲ್ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನೀವು ಅದಕ್ಕೆ ಈಕ್ವಲ್ ಸಪೋರ್ಟ್ ಕೊಡ್ತಾ ಇದ್ದೀರಾ. ಸೊ ಸಪೋರ್ಟ್ ಕೊನೆವರೆಗೂ ಇದೇ ಥರ ಇರಲಿ ಅಂತ ಕೇಳ್ಕೊಂದೀನಿ ಅಷ್ಟೇ, ಬೇರೆ ಏನು ಮಾತಾಡೋಂಗಿಲ್ಲ ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ಒಂದು ಕಮೆಂಟ್ ಹಾಕ್ಕೊಡಿ ನನಗೆ. ಸೊ ಆ ರೀತಿ ವೀಡಿಯೋ ನಿಮ್ಗೆ ತಲುಪಿಸ್ತೀನಿ. ಗಿವ್ ಅವೇ ಆಗಲಿಲ್ಲ, ಏನಕ್ಕೆ ಮಾಡಲಿಲ್ಲ ಅಂತಂದರೆ ನಾನು ಟಾರ್ಗೆಟ್ ಇಟ್ಟಿದ್ದ ಕಮೆಂಟು ನೀವು ಬೇಗ ಕಂಪ್ಲೀಟ್ ಮಾಡಲಿಲ್ಲ. ಸೊ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತಿಗೆ. ಸೊ ಆದರೆ ನಿಮಗೆ ನಾಳೆ ನಾಡ್ದಲ್ಲಿ ನಿಮಗೆ ಗಿವ್ ಅವೇದ ವೀಡಿಯೋ ಬರುತ್ತೆ. ಸೊ ಗಿವ್ ಅವೇಲಿ ಯಾರು ವಿನ್ನರ್ ಆಗ್ತಾರೋ ಅವರು ತುಂಬ ಲಕ್ಕಿ ಅಂದ್ಕೊಂಡಿದ್ದೀನಿ. ಸೊ ದೆನ್ ಬೇರೆ ಏನು ಹೇಳೋಕ್ಕಿಲ್ಲ. ಸೊ ಏನು ಡಿಲೇ ಆಯಿತು ಅಂದರೆ ನೀವು ಕಮೆಂಟ್ ಹಾಕ್ಸಿದ್ದು ಡಿಲೇ ಆಯಿತು, ದೆನ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಬಂತು ಆ ಟೈಮಲ್ಲಿ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಆದಷ್ಟು ಬೇಗ ನಾವೆಲ್ಲರಿಗೂ ಗಿವ್ ಅವೇ ರಿಸಲ್ಟ್ ಬರುತ್ತೆ ನಿಮಗೆ. ಓಕೆನಾ ಗೈಸ್, ಅಲ್ಲಿವರೆಗೂ ಚಾನಲ್ ಜೊತೆ ಸದಾ ಹಿಂಗೆ ಇರ್ರಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಸಿಗೋಣ ಗೈಸ್ ಹಾಗಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.